ಸೀನು, ನಾನೀ ಮನೆಗೆ ಯಾಕೆ ಬಂದೆ ಹೇಳು ಸೀನು. ನಾನೀ ಮನೆಗೆ ಯಾಕೆ ಬಂದೆ, ಯಾಕೆ ಬರ್ಬೇಕಾಯ್ತು? ನಿಮ್ಮಮ್ಮ ಸತ್ ಹೋಗಿದ್ದಕ್ಕೆ ನೀನ್ ಬಂದೆ. ಮತ್ತೆ ಮನೇಲಿ ಎಷ್ಟು ಜನರಿಗೆ ನಾನಂದ್ರೆ ಇಷ್ಟ? ಇದನ್ನೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಿದ್ಯಾ ಆದ್ಯ? ನಾನು ಕೇಳ್ತಿರೋದಕ್ಕೆ ಉತ್ತರ ಕೊಡು. ಈ ಮನೇಲಿ ನನ್ನ ಕೆಲವು ಜನ ಯಾಕೆ ದ್ವೇಷಿಸ್ತಿದ್ದಾರೆ ಹೇಳು ಸೀನು, ಯಾಕೆ ದ್ವೇಷಿಸ್ತಿದ್ದಾರೆ? ಯಾಕೆ ಅಂದ್ರೆ ನಿಮ್ಮಮ್ಮ ಅವತ್ತು ನಿಮ್ಮಪ್ಪನ ಕರ್ಕೊಂಡು ಇಲ್ಲಿಂದ ಓಡ್ ಹೋಗಿದ್ದಕ್ಕೆ. ಈಗ ನೀನ್ ಮಾಡ್ತಿರೋದೇನು? ವಿಷಯನ ನಿನಗ್ ನಾನು ಮೊದಲೇ ಹೇಳ್ದೆ, ಆದ್ರೂ ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ಅದೇ ತಪ್ಪನ್ನ ನನ್ನೂ ಮಾಡು ಅಂತಿದ್ಯಾ? ಅರ್ಥ ಆಗುತ್ತೆ ಅಧ್ಯ, ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಮಾವನ್ ಮರ್ಯಾದೆನ ಕೊಟ್ಟಿರೋ ಮಾತನ್ನ ಅವ್ರ ಗೌರವ ಕಳಿತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಚಾರುಗೆ ನಾನಂದ್ರೆ ಇಷ್ಟ ಅಂತಾನು ಗೊತ್ತಾಗ್ತಿದೆ. ಇಷ್ಟೆಲ್ಲ ನನಗೆ ಗೊತ್ತಾಗ್ತಿದ್ರು. ನನಗೆ ನಿನ್ ಮೇಲಿರುವಂತ ಪ್ರೀತಿ ಇದನ್ನೆಲ್ಲ ದಾಟಿ ಮುಂದಕ್ಕೆ ಹೋಗು ಅಂತ ಹೇಳ್ತಿದೆ. ನಾವು ಮುಂದೆ ಹೋಗಕ್ಕಾಗಲ್ಲ ಸೀನು. ಈ ಕುಟುಂಬನ ಬಿಟ್ಟು ನಾವಿಬ್ರ ಜೊತೆಯಾಗಿ ಎಲ್ಲಿಗಾದ್ರೂ ಹೋಗಿ ಸಂತೋಷವಾಗಿದ್ವಿ ಅಂತಾನೆ ಅನ್ಕೋ. ಆಗ ಈ ಕುಟುಂಬ ಪೂರ್ತಿ ಏನಾಗ ಹೋದ್ರು ನೀನ್ ಸುಮ್ನಿರ್ತೀಯ? ಹಾಗಾಗೋಗ್ ಬಿಡಲ್ಲ, ಎಲ್ಲಾರನ್ನೂ ಒಪ್ಸಿ ನಾವಿಬ್ರು ಮದ್ವೆ ಆಗೋಣ. ಒಂದ್ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋ ನೀನು, ಈ ಮನೇಲಿರೋರ್ಗೆ ಯಾವುದೇ ರೀತಿಲಿ ಸರಿ ಇಲ್ದೇ ಇರೋ ನಾನು, ನಮ್ಮಿಬ್ರ ಮದ್ವೆನ ಈ ಕುಟುಂಬ ಒಪ್ಕೊಳ್ಳುತ್ತೆ ಅಂತ ನೀನ್ ಹೇಗ ಅನ್ಕೊಂಡೆ? ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿರಲ್ಲ. ಇದೆಲ್ಲ ಬೇಡ ಆದ್ಯ. ನಾನಂದ್ರೆ ನಿನಗೆ ಇಷ್ಟನೋ ಇಲ್ವೋ ಅದನ್ನ ಹೇಳು. ನೀನಂದ್ರೆ ನನಗೆ ಇಷ್ಟನೇ ಸೀನು. ಮರ್ಯಾದೆ ಪೂರ್ತಿ ಬೀದಿಗೆ ಬರೋ ಹಾಗ ಮಾಡ್ಬಿಟ್ಟೆ. ಇವಾಗ ಯಾವ ಮುಖ ಇಟ್ಕೊಂಡು ಹೊರಗಡೆ ತಿರುಗ್ಬೇಕು? ರಾಜಾರಾಮ್ ಅವ್ರ ಸೋದ್ರಳಿಯ ಇಂಥ ಕೆಲಸ ಮಾಡಿದಾನೆ ಅಂತ ನಮ್ಮಣ್ಣ ನಾಲ್ಕು ಜನದ ಮುಂದೆ ನಗೆ ಪಾಲಾಗ್ಬಿಡ್ತಾನೆ. ಹೇಳತ್ಗೆ ಹೇಳು, ಇವಾಗ ಉತ್ತರ ಕೊಡು. ಅವಳಿ ಮನೆಗ್ ಬೇಡ ಬೇಡ ಅಂದ್ರು ಮನೆಗ್ ಕರ್ಕೊಂಡ್ ಬಂದ್ ಇಟ್ಕೊಂಡೆ. ಅವಳು ನೀ ಮನೆಯಿಂದ ಆಚೆ ಕಳ್ಸು ಅಂತ ಯಾರು ಎಷ್ಟೇ ಹೇಳಿದ್ರು ಕಳಿಸ್ಲಿಲ್ಲ. ಈಗ ನೋಡಿದ್ಯಾ, ಈಗ ನೋಡಿದ್ಯಾ ಅವಳು ಎಂತ ಕೆಲಸ ಮಾಡಿದ್ಲು ಅಂತ? ಇದಕ್ಕೆ ಉತ್ತರ ಯಾರು ಕೊಡ್ತಾರೆ ಹೇಳತ್ಗೆ? ಮಾತಾಡು ಜಾನಕಿ. ಮನೇಲಿ ಯಾರ ಮಾತು ಕೇಳ್ದೇನೆ ಆ ಹುಡುಗಿ ನಾ ಮನೆಗೆ ಬರೋ ಹಾಗೆ ಮಾಡಿದೆ. ಕೊನೆಗೆ ರಾಜುಗೆ ಸುಳ್ಳು ಹೇಳಿ ಆ ಹುಡುಗಿ ಇಲ್ಲೇ ಇರೋ ಹಾಗೆ ಮಾಡಿದೆ.
ಯಾರ ಮೇಲೂ ಇಲ್ದೇ ಇರೋ ಪ್ರೀತಿ ಅವಳ ಮೇಲೆ ತೋರಿಸ್ದೆ. ಕೊನೆಗೆ ಅವಳು ಅವ್ರ ಅಮ್ಮನ ಹಾಗೆ ಅವಳ ಬುದ್ಧಿನ ತೋರಿಸ್ಬಿಟ್ಲು. ಅತ್ತೆ, ತಂಗಿ ಬಗ್ಗೆ ಹಾಗೆಲ್ಲ ಅದು ಹಾಗಲ್ಲ ಅಕ್ಕ. ಆದ್ಯ ಎಲ್ಲಾದರೂ ಆಚೆ ಹೋಗಿರ್ಬೋದಲ್ವಾ? ನಿಜ ಏನು ಅಂತ ತಿಳ್ಕೊಳ್ದೆ ಯಾಕೆ ಈ ಥರ ಕೋಪ ಮಾಡ್ಕೋತಿದ್ದೀರಾ? ನೀವು ಸುಮ್ಮನಿರ್ರಿ, ನಿಮ್ಗೇನು ಗೊತ್ತಿಲ್ಲ. ಆದ್ಯ ಸೀನು ಜೊತೆ ಸಲಿಗೆಯಿಂದ ಇರೋದನ್ನ ನಾನು ಅದಕ್ಕೆ ತುಂಬಾ ಸಲ ನೋಡಿದ್ದೀವಿ. ದೊಡ್ಡಪ್ಪ, ತುಂಬಾ ಸರಿ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಜಗಳ ಆಗತ್ತೇನೋ ಅನ್ಕೊಂಡು ಭಯ ಪಟ್ಟು ಸುಮ್ಮನೆ ಇದ್ದೆ. ಚಾರು, ಇವಾಗ ಹೇಳು ಅತ್ತಿಗೆ, ಚಾರು ಹೇಳಿದ್ದು ಕೂಡ ಸುಳ್ಳು ಅಂತಂತ್ಯ? ಹೌದು ಪದ್ಮ, ಚಾರು ಹೇಳಿದ್ ಸುಳ್ಳು. ನೋಡು, ಸೀನು ಎಂಥವನು, ನನ್ನ ಆದ್ಯ ಎಂಥವಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರಿಬ್ರು ಯಾವ ತಪ್ಪನ್ನು ಮಾಡೋಲ್ಲ. ದಯವಿಟ್ಟು ನನ್ನ ಮಾತು ನಂಬಿ. ಥ್ಯಾಂಕ್ ಯು ಆದ್ಯ, ಥ್ಯಾಂಕ್ ಯು ಸೋ ಮಚ್. ಈಗಲಾದರೂ ನಾನಂದ್ರೆ ನಿನಗೆ ಇಷ್ಟ ಅಂತ ಒಪ್ಕೊಂಡಲ್ಲ, ಥ್ಯಾಂಕ್ ಯು. ಸೀನು, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳು. ನೀನಂದ್ರೆ ನನಗೆ ಇಷ್ಟನೇ, ಆದರೆ ನೀನ್ ಅನ್ಕೊಳ್ಳೋ ಇಷ್ಟ ಅಲ್ಲ. ಏನಾದ್ಯ ಜೋಕ್ ಮಾಡ್ತಿದ್ಯಾ? ನೀನಂದ್ರೆ ನನಗೆ ಇಷ್ಟ ಅಂತ್ಯ, ಆದ್ರೆ ನಾನು ಅನ್ಕೊಳ್ಳೋ ತರ ಇಷ್ಟ ಇಲ್ಲ ಅಂತ್ಯ. ಹೋಗ್ಲಿ, ನಾನ್ ಅನ್ಕೊಳ್ಳೋ ತರ ಇಷ್ಟ ಯಾವ್ದು ಹೇಳು. ನೀನೇ ಹೇಳು ಸೀನು. ನಾವಿಬ್ರು ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದ್ವೆ ಆಗ್ಬೇಕು. ನಿನ್ನ ಜೀವನ ಪೂರ್ತಿ ಯಾವುದೇ ಕಷ್ಟ ಬರ್ದಿರೋ ತರ ನೋಡ್ಕೋಬೇಕು. ನಿನ್ ಲೈಫ್ ಅಲ್ಲಿ ನಿನಗ್ ಬರೀ ಸಂತೋಷನೇ ಕೊಟ್ಟು ನಿನಗ್ ನೋವಾಗ್ದಿರೋ ತರ ನೋಡ್ಕೋಬೇಕು. ಇದೇ ಆದ್ಯ ನನಗಿಷ್ಟ ಇರೋದು. ಅದು ಯಾವತ್ತಿಗೂ ನಡೆಯಲ್ಲ. ಯಾಕೆ ಅಂದ್ರೆ ನನ್ನ ಮಮ್ಮ ಮಾಡದೇ ಇರೋ ತಪ್ಪಿಗೆ ಆರೋಪ ಮಾಡಿದ್ದಾರೆ. ಈಗ ನಾನು ನಿನ್ನ ಮದ್ವೆ ಮಾಡಿಕೊಂಡ್ರೆ ಆ ಆರೋಪನ ನಾನು ನಿಜ ಮಾಡಿದಾಗತ್ತೆ. ಸತ್ ಹೋಗಿರೋ ನನ್ನ ಮಮ್ಮ ಮಾಡಿರೋದು ತಪ್ಪು ಅಂತ ನಿರೂಪಿಸ್ತವಳಾಗ್ತೀನಿ.
ಮಾಡೋದಕ್ಕೆ ನನಗಿಷ್ಟ ಇಲ್ಲ, ಅದು ನಡೀಬಾರ್ದು. ಅರ್ಥ ಮಾಡ್ಕೋ ಸೀನು. ಅಂದ್ರೆ ನಾನಂದ್ರೆ ಇಷ್ಟ, ನನ್ ಮೇಲೆ ಪ್ರೀತಿನೂ ಇದೆ, ಆದ್ರೆ ಮದ್ವೆ ಆಗದ್ ಬೇಡ ಅಂತ್ಯ ಅಷ್ಟೇ ಅಲ್ವಾ? ಮತ್ ನನ್ನ ಕರ್ಕೊಂಡು ಹೋಗಕ್ ಯಾಕೆ ಬಂದೆ ಅಧ್ಯ? ಸೀನು, ಈಗಷ್ಟೇ ನಾನು ನಿನಗೆ ಹೇಳ್ದೆ ನಾನು ಯಾವ್ದಕ್ಕೂ ಸಂಕೋಚ ಪಡಲ್ಲ ಅಂತ. ಅದು ನಿನಗೂ ಗೊತ್ತು. ನನಗೋಸ್ಕರ ನೀನ್ ಎಲ್ಲಿಗೋ ಹೊರಟು ಹೋಗಿ ಒಂಟಿಯಾಗಿ ನೋವು ಪಡೋದು ನನಗಿಷ್ಟ ಇಲ್ಲ. ನಿನ್ನ ಜೀವನನ ನೀನೇ ಹಾಳು ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀನ್ ಹೊರಟೋಗ್ತೀಯಾ, ಹೊರಟೋದ್ಮೇಲೆ ಮನೇಲಿರೋರೆಲ್ಲರೂ ಒಂಟಿಯಾಗಿ ಫೀಲ್ ಮಾಡ್ಕೋತಾರೆ, ಮುಖ್ಯವಾಗಿ ನಿಮ್ಮಮ್ಮ. ಅಲ್ಲಿಗೆ ಹೋಗಿ ಓದ್ಕೊಳ್ಳೋಕಾಗ್ದೆ ನೀನ್ ಫೀಲ್ ಮಾಡ್ಕೋತೀಯ. ನನ್ನಿಂದ ನನ್ ಮೇಲಿನ ಪ್ರೀತಿಯಿಂದ ಓದೋಕಾಗ್ದೇನೆ ನನ್ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೋತೀಯ. ಅದು ನನಗಿಷ್ಟ ಇಲ್ಲ ಸೀನು. ನೀನಿಲ್ಲೇ ಇದ್ರೆ ಎಲ್ಲರೂ ಹ್ಯಾಪಿ ಆಗಿರ್ತಾರೆ, ಎಲ್ರಿಗಿಂತ ನಾನು ಹ್ಯಾಪಿ ಆಗಿರ್ತೀನಿ. ಈಗ್ಲೂ ಹೇಳ್ತಿದ್ದೀನಿ, ನೀನಂದ್ರೆ ನನಗಿಷ್ಟ, ಆದ್ರೆ ನೀನ್ ಅನ್ಕೊಂಡಿರೋ ಇಷ್ಟ ಅಲ್ಲ. ನನ್ ಮೇಲೆ ನಿಂಗೆ ಸ್ವಲ್ಪ ಆದ್ರೂ ಗೌರವ ಇದ್ರೆ, ಅಭಿಮಾನ ಇದ್ರೆ ಮನೆಗ್ ಬಂದ್ಬಿಡು. ಸರಿ ಬರ್ತೀನಿ, ನಿನಗೇನಿಷ್ಟ ಅಂತ ತಿಳ್ಕೊತೀನಿ, ನನಗೇನಿಷ್ಟನೋ ನಿನಗೂ ಅದೇ ಇಷ್ಟ ಅಂತ ಪ್ರೂವ್ ಮಾಡ್ತೀನಿ. ಅದಕ್ಕೋಸ್ಕರ ಆದರೂ ಬರ್ತೀನಿ. ಆದ್ಯನ್ ಬಗ್ಗೆ ನೀವೆಲ್ಲ ಊಹಿಸ್ಕೊಂಡಿರೋದು ತಪ್ಪು ಪದ್ಮ. ಇಷ್ಟಕ್ಕೂ ಸೀನು ಇಷ್ಟು ಅವಸರವಾಗಿ ಹೋಗಿರೋದಕ್ಕೆ ಕಾರಣ ಪರೀಕ್ಷೆ ಹತ್ರ ಬಂತಲ್ವಾ, ಅದಕ್ಕೆ ಓದಕ್ಕೆ ಹೋಗಿದ್ದಾನಷ್ಟೇ. ಅಷ್ಟೇ ಬಿಟ್ರೆ ನೀವ್ ಅನ್ಕೊಳ್ತಿರೋದೆಲ್ಲ ಸುಳ್ಳು. ಅಲ್ಲ ಸತ್ಯ. ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಅಲ್ಲ ಸತ್ಯ, ಖಂಡಿತವಾಗ್ಲೂ ಏನು ಇಲ್ಲ ಪದ್ಮ. ಪದ್ಮ ಅಲ್ವಾ, ಕಾಲೇಜಿಗೆ ರಜೆ ಅಂತ ವಾಪಸ್ ಬಂದ್ಬಿಟ್ಟು ಏನು? ಹೌದಪ್ಪ, ನಿನ್ ಹತ್ರ ಫೋನೇ ಇಲ್ವಲ್ಲ ಸೀನು, ನಿನಗೆ ಹೇಗ್ ಗೊತ್ತಾಯ್ತು? ಮಾವ, ನನ್ನ ಹತ್ರ ಫೋನ್ ಇಲ್ವಲ್ಲ, ಬಸ್ಸಲ್ಲಿ ಬೇರೆಯವ್ರ ಫೋನ್ ಇಸ್ಕೊಂಡು
ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಬೆಂಗಳೂರಿಗೆ ಬರ್ತಿದ್ದೀನಿ ಅಂತ ಹೇಳ್ದೆ. ಅವನೇನು ನೀನ್ ಬರೋದ್ ಬೇಡ, ಕಾಲೇಜು ರಜಾ ಅಂತ ಹೇಳ್ದ. ತಕ್ಷಣ ನಾನು ಬಸ್ ಇಳಿದು ಬಂದ್ಬಿಟ್ಟೆ. ಯಾಕೆ ಶಿವರಾಜ್ ಕರೆದಿದ್ದು? ಅಲ್ಲ, ಇಲ್ಲೇನು ಮಾಡ್ತಿದ್ಯಾ? ಮಾವಿನ ಮರಕ್ಕೆ ಹುಳ ಹತ್ತಿದೆ, ನೋಡ್ತಾ ಇದ್ದೀನಿ. ಅಯ್ಯೋ, ಮನೇಲಿ ಅದಕ್ಕೆ ಔಷಧಿ ಇದೆಯಲ್ವಾ? ಮರಕ್ಕೆ ಔಷಧಿ ಹೊಡೆದ್ರೆ ಹುಳ ಹೋಗುತ್ತೆ, ಆದರೆ ಮನೆಗೆ ಹುಳ ಹತ್ತದ್ರೆ? ಇದೇನು ಶಿವರಾಜ್ ಈಗ ಮಾತಾಡ್ತಿದ್ಯಾ? ಅಂಥದ್ದೇನಾಯ್ತು ಇವಾಗ? ಸೀನು ವಿಷಯದಲ್ಲಿ ಏನಾದರೂ ನಡೀತಿದೆ ಅಂತ ನನಗೆ ಅನುಮಾನ ಬರ್ತಿದೆ. ಆಗಲೇ ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ನಾನು ಸೀನು ಬಗ್ಗೆ ಒಳ್ಳೇದನ್ನೇ ಮಾತಾಡಿದೆ. ಆದರೆ ಆಮೇಲೆ ಯೋಚನೆ ಮಾಡಿದಾಗ ನಾನೆಲ್ಲೋ ತಪ್ಪಾಗಿ ಮಾತಾಡಿದೆ ಅಂತ ಅನ್ನಿಸ್ತಾ ಇದೆ. ಸೀನು ಮುಂಚೆ ಹೀಗಿರಲಿಲ್ಲ, ಇತ್ತೀಚೆಗೆ ಅವನಲ್ಲಿ ಏನೋ ಬದಲಾವಣೆ ಕಾಣಿಸ್ತಿದೆ. ಅವನೆಷ್ಟೇ ಆದರೂ ನಿಮ್ಮ ಮಗ ಅಲ್ವಾ? ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿರ್ತಾನೆ ಅಂತ ನಿಮ್ಮಣ್ಣ ಕರೆದೆ. ನನಗೂ ಕೂಡ ಏನೂ ಹೇಳಿಲ್ಲ ಶಿವರಾಜು, ಬಸ್ ಸ್ಟ್ಯಾಂಡಲ್ಲಿ ತುಂಬ ಕೇಳಿದೆ, ಆದರೆ ಏನು ಹೇಳಿಲ್ಲ ಅವನು. ಅಯ್ಯೋ, ಇದು ನನ್ನ ಸಮಸ್ಯೆ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ದ. ಏನಾದರೂ ಆದರೆ ಆಗ ಕಷ್ಟಪಡೋದು ಈ ಮನೆಗೆ ದೊಡ್ಡವನಾಗಿರೋ ನಮ್ಮಣ್ಣ. ಇಲ್ಲಿವರೆಗೂ ನಮ್ಮಣ್ಣನ ಬಗ್ಗೆ ಆಗಲಿ ಈ ಮನೆ ಬಗ್ಗೆ ಆಗಲಿ ತುಂಬ ಹೆಮ್ಮೆಯಿಂದ ಮಾತಾಡ್ಕೋತಾರೆ. ಇವಾಗ ಆಗಬಾರ್ದು ಏನಾದರೂ ಆದರೆ ಜನ ಯೋಚನೆ ಮಾಡ್ದೇ ಮಾತಾಡ್ಕೋತಾರೆ. ಹಾಗಾಗಬಾರ್ದು ಅಂದರೆ ನಾವೇ ಮುಂಜಾಗ್ರತೆ ತಗೋಬೇಕು. ಸೀನು ಬಗ್ಗೆ ನಿಂಗೆ ಗೊತ್ತಲ್ವ ಶಿವರಾಜು, ಅವನು ಚೇಷ್ಟೆ ಕೆಲಸ ಮಾಡ್ಬೋದು, ಆದರೆ ಮರ್ಯಾದೆ ಹೋಗುವಂಥ ಕೆಲಸ ಮಾಡಲ್ಲ ಕಣೋ. ನನಗೆ ಗೊತ್ತು ಭಾವ, ಮನುಷ್ಯ ಒಳ್ಳೆಯವನೇ ಆಗಿರ್ಬೋದು, ಆದರೆ ಅವನಿಗಿರೋ ವಯಸ್ಸು ಒಳ್ಳೇದಲ್ಲ. ಅವನಿಗೆ ನಾವೇ ಅರ್ಥ ಮಾಡಿಸ್ಬೇಕು. ಒಂದು ಸಲ ಅವನೇನಾದರೂ ತಪ್ಪದಾರಿ ಹಿಡಿದ್ರೆ ಅವನ ದಾರಿ ತರೋಷ್ಟರಲ್ಲಿ ತುಂಬ ಸಮಸ್ಯೆಗಳಾಗೋಗಿರುತ್ತೆ. ಅದು ಯಾರಿಗೂ ಒಳ್ಳೇದಲ್ಲ ಭಾವ. ಸೀನುಗಾದರೂ ಸರಿ, ನಮ್ಮ ಮನೆಗಾದರೂ ಸರಿ, ಆದ್ಯ ನಿನ್ನ ಸೀನು ಅವನಿಂದ ದೂರ ಮಾಡೋದಕ್ಕೆ ಒಂದು ಹೊಸ ಪ್ಲಾನ್ ತಯಾರು ಮಾಡಿದ್ದೀನಿ. ಆ ಏಟಿಗೆ ನೀನು ಈ ಮನೆಯಿಂದ ಔಟ್, ಸೀನು ಅವನ ಮನಸ್ಸಲ್ಲಿ ನಾನು ಇನ್. ದೊಡ್ಡಮ್ಮ, ನನಗೆ ಯಾಕೋ ನೀವು ಮಾಡೋ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಮಾಡ್ಕೊಡ್ತೀರಾ? ಸರಿ ಮಚಾರು, ಬೆಳಿಗ್ಗೆ ಬಿಟ್ಟು ಕೂಡ ಕೇಳ್ದ, ಎಲ್ಲರಿಗೂ ಸೇರಿಸಿ ಮಾಡಿಬಿಡ್ತೀನಿ. ಅಷ್ಟೇ ಅಲ್ಲ, ನನಗೋಸ್ಕರ ನೀವು ಇನ್ನೊಂದು ಕೆಲಸ ಮಾಡಬೇಕು. ಏನು ಅದು? ಎಲ್ರಿಗೂ ಸ್ವೀಟ್ಸ್ ಕೊಡೋದಕ್ಕೆ ನಾನು ಪಿಂಗಾಣಿ ಕಪ್ ಸಾಸರ್ ಎಲ್ಲ ತಂದಿದ್ದೀನಿ, ಅದರಲ್ಲೇ ಕೊಡಬೇಕು. ಅಯ್ಯಯ್ಯೋ, ಅದರಲ್ಲಿ ಕೊಟ್ರೆ ನಿಮ್ಮ ದೊಡ್ಡಪ್ಪ ಒಪ್ಕೊಳ್ಳಲ್ಲಮ್ಮ. ದೊಡ್ಡಪ್ಪ ಮನೇಲಿ ಇಲ್ವಲ್ಲ, ಇದು ಒಂದ್ಸಲ ನನ್ನ ಮಾತಿಗೆ ಇಲ್ಲ ಅನ್ಬೇಡಿ ಪ್ಲೀಸ್. ಸರಿ, ಹಾಗಾದ್ರೆ ಹೋಗಿ ಪದ್ಮನು ಒಪ್ಸು. ಅವ್ರನ್ನ ಒಪ್ಸಿ ನಾನು ನಿಮ್ಮ ಹತ್ರ ಬಂದಿದ್ದು. ಸರಿನಮ್ಮ, ನಿನ್ನ ಸಂತೋಷನ ನಾನು ಯಾಕೆ ಬೇಡ ಅನ್ಲಿ. ಸರಿ.
ದೊಡ್ಡಮ್ಮ ಈ ಬೌಲ್ ತಗೊಳ್ಳಿ, ಆ ಪಾಯಸ ಆದ್ಮೇಲೆ ಇದ್ರಲ್ಲಿ ಹಾಕೊಳ್ಳಿ.